ಬಿಗ್ ಬಾಸ್ ಮನೆಯ ರಂಗು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ದಿನ ಕಳೆದಂತೆ ಮನೆಯ ವಾತಾವರಣ ಸೃಷ್ಟಿಕರವಾಗುತ್ತಿದೆ. ಇದೀಗ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿರುವ ದೊಡ್ಡಮನೆಯಲ್ಲಿ ದೀಪಿಕಾ ದಾಸ್ ಮತ್ತು ರೂಪೇಶ್ ರಾಜ್ ಅಣ್ಣ ನಡುವೆ ಮಾತಿನ ಚಟಪಟಿ ಜೋರಾಗಿದೆ. ದೊಡ್ಡಮನೆಯಲ್ಲಿ ಗೊಬ್ಬರಗಲ್, ಆರ್ಯವರ್ಧನ್ ಗುರುಜಿ, ನಂತರ ದೀಪಿಕಾ ದಾಸ್ ಕ್ಯಾಪ್ಟನ್ಸಿಯಲ್ಲಿ ಬ್ಲ್ಯಾಕ್ ಟು ಬ್ಯಾಕ್ ಟಾಸ್ಕ್ಗಳನ್ನು ಬಿಗ್ ಬಾಸ್ ನೀಡುತ್ತಿದ್ದಾರೆ. ಇದೀಗ ಟಾಸ್ಕ್ ಒಂದರಲ್ಲಿ ಮತ್ತೆ ದೀಪಿಕಾ ಮತ್ತು ರಾಜಣ್ಣ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ಗುದ್ದಾಡೋದಾದರೆ ಆನೆ ಜೊತೆ ಗುದ್ದಾಡಿ, ನನ್ನ ಹತ್ತಿರ ಬರಬೇಡಿ ಎಂದು ದೀಪಿಕಾ ಖಡಕ್ಕಾಗಿ ಉತ್ತರ ನೀಡಿದ್ದಾರೆ. ಮುಂದಿರುವ ಟೀಮ್ ಕಡೆ ನೋಡಿ ಅವರ ಆಟ ತಪ್ಪಾಗುತ್ತಿದೆ ಎಂದು ಹೇಳಲು ಬಂದಾಗ ದೀಪಿಕಾ ಅಷ್ಟಾಗಿ ಗಮನಿಸಲಿಲ್ಲ ಎಂಬುದು ರೂಪೇಶ್ ರಾಜಣ್ಣ ಅವರ ವಾದವಾಗಿತ್ತು. ಇದನ್ನೇ ದೀಪಿಕಾಗೆ ಹೇಳಲು ರಾಜಣ್ಣ ಪ್ರಯತ್ನಿಸಿದ್ದಾರೆ. ಕ್ಯಾಪ್ಟನ್ ಆಗಿ ನೀವು ಮನೆಯ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ದೀಪಿಕಾ ಮೇಲೆ ರಾಜಣ್ಣ ಕಿಡಿಕಾರಿದ್ದಾರೆ. ಆಗ ದೀಪಿಕಾ, ನೀವು ಕೂಡ ನಿಮ್ಮ ಟೀಮ್ ಜೊತೆ ಸ್ಪಂದಿಸಬೇಕು, ಆನೆ ಜೊತೆ ಹೊಡೆದಾಡಿ ನನ್ನ ಜೊತೆ ಅಲ್ಲ ಎಂದಿದ್ದಾರೆ. ಅದಕ್ಕೆ ರೂಪೇಶ್ ರಾಜಣ್ಣ, ನೀವು ಈ ಮನೆ ರಾಜ, ಕ್ಯಾಪ್ಟನ್ ಆಗಿರುವ ನೀವು ಆನೆ ಇದ್ದಂತೆ ಎಂದು ಹೇಳಿದ್ದಾರೆ. ಮನೆಯ ಸಮಸ್ಯೆಗೆ ಸ್ಪಂದಿಸಬೇಕು ಎಂದಾಗ ನಿಮ್ಮ ಟೀಮ್ ಕಡೆ ಗಮನ ಕೊಡಿ ಎಂದು ದೀಪಿಕಾ ಖಡಕ್ ಉತ್ತರ ನೀಡಿದ್ದಾರೆ. ಕ್ಯಾಪ್ಟನ್ ಆಗಿದ್ದೀನಿ ಅಂತ ಮಾತ್ರಕ್ಕೆ ನಾನು ಎಲ್ಲರ ಮಾತು ಕೇಳುವ ಅಗತ್ಯ ಇತ್ತು, ರೂಪೇಶ್ ರಾಜಣ್ಣ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ದೀಪಿಕಾ ದಾಸ್ ಅವರು ಹೇಳುತ್ತಾರೆ. ಗೆಳೆಯರೇ, ನಿಮಗೆ ಚಿಕ್ಕ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಗೆ ಒಂದು ಲೈಕ್.